ಸ್ಟೈಲ್ ಮಸಾಲ ದೋಸೆ. ಮಾಡಲು ಬೇಕಾಗುವ ಪದಾರ್ಥಗಳು: ದೋಸೆ ಹಿಟ್ಟು 1 ಕಪ್, ಆಲೂಗಡ್ಡೆ ಪಲ್ಯ 1 ಕಪ್, ಈರುಳ್ಳಿ 1 ಕಪ್, ಕಡಲೆಬೇಳೆ 1 ಕಪ್, ಅರಿಶಿನ 1/2 ಟೀಸ್ಪೂನ್, ಬೆಣ್ಣೆ ಅಗತ್ಯಕ್ಕೆ ತಕ್ಕಷ್ಟು, ಕೆಂಪು ಬ್ಯಾಡಗಿ ಮೆಣಸಿನಕಾಯಿ 6-7, ಸಕ್ಕರೆ 1/2 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಸ್ಟೌವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಗೆ 3-4 ಟೀಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ ಪ್ಯಾನ್ಗೆ 1 ಕಪ್ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಕೆಂಪಾಗುವವರೆಗೆ ಹುರಿಯಿರಿ. ಹುರಿದ ಕಡಲೆಬೇಳೆಗೆ 1 ಕಪ್ ಈರುಳ್ಳಿ, 6-7 ಕೆಂಪು ಬ್ಯಾಡಗಿ ಮೆಣಸಿನಕಾಯಿ, 1/2 ಟೀಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸೊಳ್ಳೆ ಕಚ್ಚಿದಾಗ ಉಂಟಾಗುವ ದದ್ದು ಬಾವುಗಳು ಕಸ್ತೂರಿ ಅರಿಶಿನದ ಲೇಪನದಿಂದ ಕಡಿಮೆಯಾಗುತ್ತವೆ. ಫ್ರೈ ಮಾಡಿದ ಈರುಳ್ಳಿ ಮಿಶ್ರಣನ ಒಂದು ಬೌಲ್ಗೆ ವರ್ಗಾಯಿಸಿ. ನಂತರ ಮಿಕ್ಸಿ ಜಾರ್ಗೆ ಈರುಳ್ಳಿ ಮಿಶ್ರಣ, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಜಾರ್ನ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ಹಾಕಿ ಪಕ್ಕಕ್ಕಿಡಿ. ಬಳಿಕ ಮಿಕ್ಸಿಂಗ್ ಬೌಲ್ಗೆ 1 ಕಪ್ ದೋಸೆ ಹಿಟ್ಟು, 1/2 ಟೀಸ್ಪೂನ್ ಸಕ್ಕರೆ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಸ್ಪೂನ್ ನಿಂದ ತಿರುವಿ. ಅಕ್ಕಿ, ಉದ್ದಿನ ಬೇಳೆ, ಹೆಸರು ಬೇಳೆ, ಮೆಂತ್ಯವನ್ನ 6-7 ಗಂಟೆಗಳ ಕಾಲ ನೆನೆ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿದರೆ ದೋಸೆ ಹಿಟ್ಟು ತಯಾರಾಗುತ್ತೆ. ಈಗ ದೋಸೆ ಮಾಡಲು ಬೇಕಾದ ಹಿಟ್ಟು ತಯಾರಾಗಿದೆ. ನಂತರ ಸ್ಟೌವ್ ಮೇಲೆ ದೋಸೆ ಕಾವಲಿಯನ್ನಿಡಿ. ಕಾವಲಿ ಬಿಸಿಯಾದ ಮೇಲೆ ದೋಸೆ ಹುಯ್ಯಿರಿ. ಬಳಿಕ ದೋಸೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ನಂತರ ದೋಸೆ ಸುತ್ತಲೂ 3 ಟೀಸ್ಪೂನ್ ಎಣ್ಣೆ ಹಾಕಿ. ಆಮೇಲೆ ದೋಸೆ ಮೇಲೆ 1 ಟೀಸ್ಪೂನ್ ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ ಹಾಕಿ ಮಿಕ್ಸ್ ಮಾಡಿ ದೋಸೆಯನ್ನ ಚೆನ್ನಾಗಿ ಬೇಯಿಸಿ. ಬೇಯಿಸಿದ ದೋಸೆಯನ್ನ ಪ್ಲೇಟ್ಗೆ ಸರ್ವ್ ಮಾಡಿ. ಈಗ ಮೈಸೂರು ಸ್ಟೈಲ್ ಮಸಾಲಾ ದೋಸೆ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಮಸಾಲಾ ದೋಸೆನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಚಟ್ನಿ ಜೊತೆ ಸವಿಯಲು ಕೊಡಿ. ಮೈಸೂರು ಸ್ಟೈಲ್ ಮಸಾಲಾ ದೋಸೆ ಮಾಡಲು ಬೇಕಾಗುವ ಪದಾರ್ಥಗಳು: ದೋಸೆ ಹಿಟ್ಟು 1 ಕಪ್, ಆಲೂಗಡ್ಡೆ ಪಲ್ಯ 1 ಕಪ್, ಈರುಳ್ಳಿ 1 ಕಪ್, ಕಡಲೆಬೇಳೆ 1 ಕಪ್, ಅರಿಶಿನ 1/2 ಟೀಸ್ಪೂನ್, ಬೆಣ್ಣೆ ಅಗತ್ಯಕ್ಕೆ ತಕ್ಕಷ್ಟು, ಕೆಂಪು ಬ್ಯಾಡಗಿ ಮೆಣಸಿನಕಾಯಿ 6-7, ಸಕ್ಕರೆ 1/2 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಸ್ಟೌವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಗೆ 3-4 ಟೀಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ ಪ್ಯಾನ್ಗೆ 1 ಕಪ್ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಕೆಂಪಾಗುವವರೆಗೆ ಹುರಿಯಿರಿ. ಹುರಿದ ಕಡಲೆಬೇಳೆಗೆ 1 ಕಪ್ ಈರುಳ್ಳಿ, 6-7 ಕೆಂಪು ಬ್ಯಾಡಗಿ ಮೆಣಸಿನಕಾಯಿ, 1/2 ಟೀಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಿದ ಈರುಳ್ಳಿ ಮಿಶ್ರಣವನ್ನ ಒಂದು ಬೌಲ್ಗೆ ವರ್ಗಾಯಿಸಿ. ನಂತರ ಮಿಕ್ಸಿ ಜಾರ್ಗೆ ಈರುಳ್ಳಿ ಮಿಶ್ರಣ, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಜಾರ್ನ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ಹಾಕಿ ಪಕ್ಕಕ್ಕಿಡಿ. ಬಳಿಕ ಮಿಕ್ಸಿಂಗ್ ಬೌಲ್ಗೆ 1 ಕಪ್ ದೋಸೆ ಹಿಟ್ಟು, 1/2 ಟೀಸ್ಪೂನ್ ಸಕ್ಕರೆ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಸ್ಪೂನ್ ನಿಂದ ತಿರುವಿ. ಅಕ್ಕಿ, ಉದ್ದಿನ ಬೇಳೆ, ಹೆಸರು ಬೇಳೆ, ಮೆಂತ್ಯವನ್ನ 6-7 ಗಂಟೆಗಳ ಕಾಲ ನೆನೆ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿದರೆ ದೋಸೆ ಹಿಟ್ಟು ತಯಾರಾಗುತ್ತೆ. ಈಗ ದೋಸೆ ಮಾಡಲು ಬೇಕಾದ ಹಿಟ್ಟು ತಯಾರಾಗಿದೆ. ನಂತರ ಸ್ಟೌವ್ ಮೇಲೆ ದೋಸೆ ಕಾವಲಿಯನ್ನಿಡಿ. ಕಾವಲಿ ಬಿಸಿಯಾದ ಮೇಲೆ ದೋಸೆ ಹುಯ್ಯಿರಿ. ಬಳಿಕ ದೋಸೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ನಂತರ ದೋಸೆ ಸುತ್ತಲೂ 3 ಟೀಸ್ಪೂನ್ ಎಣ್ಣೆ ಹಾಕಿ. ಆಮೇಲೆ ದೋಸೆ ಮೇಲೆ 1 ಟೀಸ್ಪೂನ್ ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ ಹಾಕಿ ಮಿಕ್ಸ್ ಮಾಡಿ ದೋಸೆಯನ್ನ ಚೆನ್ನಾಗಿ ಬೇಯಿಸಿ. ಬೇಯಿಸಿದ ದೋಸೆಯನ್ನ ಪ್ಲೇಟ್ಗೆ ಸರ್ವ್ ಮಾಡಿ. ಈಗ ಮೈಸೂರು ಸ್ಟೈಲ್ ಮಸಾಲೆ ದೋಸೆ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಮಸಾಲಾ ದೋಸೆನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಚಟ್ನಿ ಜೊತೆ ಸವಿಯಲು ಕೊಡಿ.
ಪ್ರಿಯ ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.